ಬಹುಶಃ ಹಿಂದಿನವರು ಚೆನ್ನೈಮಣೆ ಆಡ್ತಾ ಇದ್ರು ಇಲ್ಲಿ ನೋಡಿ, ಇದೆಲ್ಲ ಇದೆಲ್ಲ ಸ್ವಲ್ಪ ಆಟದ ವ್ಯವಸ್ಥೆಯನ್ನ ನೋಡ್ಕೊಂಡಿದ್ದಾರೆ. ನಮ್ಗೆ ಈಗ ಅಂದಾಜು ಸಿಗ್ತಾ ಇದೆ 900 ವರ್ಷದ ಹಿಂದೆ ಇರಬಹುದು ಅಂತ. ಅದು ಶಿವರಾತ್ರಿಯ ದಿನ ಅದನ್ನ ನಾವು ನೋಡುವ ಭಾಗ್ಯ ಸಿಗುತ್ತೆ. ಹೌದಾ? ಶಿವರಾತ್ರಿ ದಿನ ಬೆಳಗಿನ ಸೂರ್ಯನ ಕಿರಣ ನೇರವಾಗಿ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುತ್ತೆ. ಈಗ ನಾವು 3 ದ್ವಾರಗಳನ್ನ ಪಾಸ್ ಆಗಿ ಒಳಗಡೆ ಬಂದ್ವಿ. ಇಲ್ಲಿ ಶಿವನ ಲಿಂಗ ಇದೆ ನೋಡಿ, ಇದೇ ಚಂದ್ರಮೌಳೇಶ್ವರ. ಹೌದು, ಬಂದಂತ ಪ್ರತಿ ಪ್ರವಾಸಿಗರು ಯಾರು ಬರ್ತಾರೋ ಅವರಿಗೆ ಇಲ್ಲಿ ಆರತಿ ಮಾಡಿ ಕಳಿಸ್ತಾರೆ. ಇದೊಂದು ವಿಶೇಷತೆ ಇಲ್ಲಿ. ಅಂದ್ರೆ ಇಲ್ಲಿ ಬಂದು ಈ ಲಿಂಗವನ್ನ ಮುಟ್ಟಿ ನೀವು ಪೂಜೆ ಮಾಡಬಹುದು, ಮುಟ್ಟಿ ನೀವು ನಮಸ್ಕಾರ ಮಾಡಬಹುದು. ಈಗ 900 ವರ್ಷದ ಹಿಂದೆ ಇದು ಕಟ್ಟಿದ್ದಾರೆ, ಇವತ್ತು ಕೂಡ ಇದು ಒಂದು ಕೆಳಗಿನ ಕಲ್ಲು ಅಲ್ಗಾಡ್ಲಾರ್ದೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಟೆಕ್ನಾಲಜಿ ಅನ್ನ ಬಳಸಿರ್ಬೋದು ಅವರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿದ್ದೀನಿ. ನೋಡಿ, ನನ್ನ ಹಿಂದೆ ಚಂದ್ರಮೌಳೇಶ್ವರ ದೇವಾಲಯ ಇದೆ. ಸರಿಸುಮಾರು 900 ವರ್ಷಕ್ಕಿಂತ ಅಧಿಕ ಹಳೆಯದಾದಂತಹ ದೇವಾಲಯ ಇದು. ಹುಬ್ಬಳ್ಳಿಗೆ ಬಂದಾಗ ನನಗಿಲ್ಲಿ ಸುಧಾಕರ್ ಶೆಟ್ಟರು ಸಿಗ್ತಾರೆ. ಅವ್ರು ಹೇಳ್ತಾರೆ, ಹುಬ್ಬಳ್ಳಿ ಬಗ್ಗೆ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಸರ್, ಈ ಈ ಭಾಗದ ಕೆಲವೊಂದು ದೇವಾಲಯ ಇರಬಹುದು ಅಥವಾ ಐತಿಹಾಸಿಕ ಸ್ಥಳವನ್ನು ನಾನು ತೋರಿಸ್ಬೇಕು ಅಂದಾಗ ಫಸ್ಟು ನಾವು ಚಂದ್ರಮೌಳೇಶ್ವರ ದೇವಾಲಯದಿಂದಾನೇ ಶುರು ಮಾಡೋಣ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದರು. ಇಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಬಹುಶಃ ನಮ್ಮಲ್ಲಿರುವಂತಹ ಅನೇಕ ಐತಿಹಾಸಿಕ ಸ್ಥಳಗಳೇ ಇವತ್ತು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಇದು ಗೊತ್ತಾಗಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇಡೀ ಕರ್ನಾಟಕದ ಅನೇಕ ನಾನಾ ಭಾಗಗಳನ್ನು ತೋರಿಸುವ ಪ್ರಯತ್ನವನ್ನು ನಾವು ಪ್ರತಿದಿನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಲ್ಲಿಗೆ ಅನೇಕರು ಬರಬೇಕು ಅನ್ನೋದು ಒಂದಾದರೆ, ಇದನ್ನು ನಾವೇ ಉಳಿಸ್ಕೋಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಸದುದ್ದೇಶ ಇದೆ. ಅದನ್ನು ಯಾವ ರೀತಿ ಉಳಿಸ್ಕೊತೀವಿ ಅನ್ನೋದು ನಮ್ಮ ಮುಂದಿನ ತಲೆಮಾರಿಗೂ ಬಿಟ್ಟಿದ್ದು. ಜೊತೆಗೆ ಇವತ್ತು ಸರ್ಕಾರದಿಂದಲೂ ಕೂಡ ಇದಕ್ಕೆ ಕೆಲವೊಂದು ಕೆಲಸ ಕಾರ್ಯಗಳು ಆಗ್ತಾ ಇರೋದು ನಿಜವಾಗಿಯೂ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ ಸರ್. ಇಲ್ಲಿನ ಇತಿಹಾಸ ಬೇಕು ಅಂದರೆ ಹುಬ್ಬಳ್ಳಿಗೆ ಬಂದಾಗ ನಮ್ಮೆಲ್ಲರಿಗೂ ರಾಣಿ ಚೆನ್ನಮ್ಮನ ಸರ್ಕಲ್ ನೆನಪಾಗುತ್ತೆ. ಅದು ನಾವು ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ನೋಡೋಕ್ಕೋಸ್ಕರ ಓಕೆ ಹುಬ್ಬಳ್ಳಿ ಇದು ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಚಂದ್ರಮೌಳೇಶ್ವರ ದೇವಾಲಯದ ಒಳಗಡೆ ಬಂದರೆ ವಾವ್, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆಯಾ ನಮ್ಮ ಹತ್ರ, ಇಷ್ಟು ಚೆನ್ನಾಗಿರೋ ದೇವಾಲಯ ಇದೆಯಾ ಅನ್ನುವಂಥದ್ದು ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಚತುರ್ಮುಖ ಶಿವನ ಲಿಂಗ ಇದೆ ಒಳಗಡೆ. 12 ದ್ವಾರಗಳಿದೆ ದೇವಾಲಯದ ಒಳಗೆ. ದೇವಾಲಯದ ನೇರ ನೀವು ಒಳಗಡೆ ಹೋದರೆ 3 ಬಾಗಿಲು ನಿಮಗೆ ಸಿಗುತ್ತೆ. ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಜೊತೆಗೆ ಇಲ್ಲಿನ ಐತಿಹ್ಯವನ್ನು ನಿಮ್ಮ ಬಾಯಿಂದಲೇ ನಾವು ಕೇಳಿದ್ರೆ ಚೆನ್ನಾಗಿರುತ್ತೆ. ಸರ್, ನಿಮಗೆ ಗೊತ್ತಿರುವ ಹಾಗೆ ಚಂದ್ರಮೌಳೇಶ್ವರ ದೇವಾಲಯ ಎಷ್ಟು ಪ್ರಮುಖ ಈ ಹುಬ್ಬಳ್ಳಿಯಲ್ಲಿ ಅಂತ? ಇದು ಹುಬ್ಬಳ್ಳಿ ಆಸುಪಾಸು ನೋಡಿದಾಗ ಇದೊಂದು ಯಾವ ರೀತಿಯ ಶೈಲಿಯೊಳಗೆ ಈ ದೇವಸ್ಥಾನ ರಚನೆ ಆಗಿದೆ ಅಂದರೆ, ಈಗ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಈ ಎಲ್ಲ ಚಾಲುಕ್ಯರ ಏನು ಕಟ್ಟಡಗಳಿದೆ ಆ ಶಿಲ್ಪೆ, ಜಕಣಾಚಾರ್ಯ ಅವರ ಶಿಲ್ಪೆ ಏನು ಇದೆ ಅದೇ ರೀತಿಯಲ್ಲಿ ಇದು ರಚನೆ ಆಗಿದೆ. ಹೌದು. ಮತ್ತು ಇದು ನೀವು ಹೇಳದಂತೆ ನಮ್ಮ ಪ್ರಾಚೀನ ದೇವಸ್ಥಾನಗಳು ಸಾಮಾನ್ಯ ಜನರಿಗಿನ್ನೂ ಗೊತ್ತೇ ಇಲ್ಲ. ಹೌದು. ಈ ಹುಬ್ಬಳ್ಳಿಯಲ್ಲಿ ಇರುವಂತ ನಾವು ನಮಗೆ ಒಂದು 25% ಜನರಿಗೆ ಮಾತ್ರ ಇದು ಗೊತ್ತಿರಬಹುದು. ಹೌದು. ಇಲ್ಲಿ ಒಂದು ಪ್ರಾಚೀನ ದೇವಸ್ಥಾನ ಇದೆ, ಇಲ್ಲಿ ಒಂದು ಪ್ರಾಚೀನ ವ್ಯವಸ್ಥೆ ಇದೆ, ಮತ್ತೆ ಇದೊಂದು ಚತುರ್ಮುಖ ಶಿವಲಿಂಗ. ಹೌದು. ಇದು ಬಹಳ ಕಡೆ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಕರ್ನಾಟಕದಲ್ಲಿ ಚತುರ್ಮುಖ ಶಿವಲಿಂಗ ಇರುವುದು ನನಗೆ ತಿಳಿದ ಮಟ್ಟಿಗೆ ಹುಣಕಲ್ಲಿನ ಈ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಬಿಟ್ರೆ ನಿಮಗೆ ಚತುರ್ಮುಖ ಎಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ. ಇದರ ಇತಿಹಾಸ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಇವತ್ತೇನಾಗಿದೆ, ಭಾರತೀಯ ಈ ರೀತಿಯ ಕಲೆ ಇದೆಯಲ್ಲ. ಹೌದು. ಈ ದೇಶದಲ್ಲಿ ಇರುವಂತ ಈ ಕಲೆಗಳನ್ನ ನನ್ಗೆ ತಿಳಿದ ಮಟ್ಟಿಗೆ ನೀವೇನು ಹೆಗ್ಗೆದ್ದೆ ಸುಡಿಯೋದವರು ಇದನ್ನ ಒಂದು ಹೊರಗೆ ತರುವಂತ ಎಲ್ಲ ಕಡೆ ಪ್ರಯತ್ನ ನಾನು ಬೇರೆ ಬೇರೆ ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ. ನೀವೊಂದು ಪ್ರಯತ್ನ ಮಾಡ್ತಾ ಇದ್ರಿ, ನಿಮಗೆ ನಾವು ಹುಬ್ಬಳ್ಳಿ ಪರವಾಗಿ ವಿಶೇಷವಾದ ಧನ್ಯವಾದ. ಖಂಡಿತ. ಈಗ ನಾವು ಈ ದೇವಸ್ಥಾನ ನೋಡ್ತಾ ಹೋಗುವುದಾದ್ರೆ ಈಗ ನಮ್ಗೆ ನಮ್ಮ ಎದುರುಭಾಗದಲ್ಲಿ ಕಾಣಿಸ್ತಾ ಇದೆ. ಹೌದು. ನಾವು ಇಲ್ಲಿಂದ ನೋಡಿದಾಗ ನಮ್ಗೆ ಆ ಭಾಗ ಆ ದ್ವಾರ ಕಾಣುತ್ತೆ. ಹೌದು. ಅಂದ್ರೆ 3 ದ್ವಾರಗಳು. ಹೌದು. ಇಲ್ಲಿ ನಾವು ಮೇಲ್ಗಡೆನೂ ಏನೋ ಇದ್ದಿರಬಹುದು ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಇದೆಲ್ಲ ಸ್ವಲ್ಪ ಈ ದಾಳಿಯಲ್ಲಿ ಡ್ಯಾಮೇಜ್ ಆಗಿದೆ. ಇದು ಇದೆಲ್ಲ ಹೋಗಿದೆ. ಆದ್ರೆ
ಸರ್ಕಾರ ಇವತ್ತು ಇದನ್ನ ಉಳಿಸ್ಕೊಳ್ಬೇಕು, ಪ್ರಾಚೀನವನ್ನ ನಾವು ಉಳಿಸ್ಕೊಂಡು ನಮ್ಮ ಬರುವ ಪೀಳಿಗೆಗೆ ತೋರಿಸಬೇಕು ಅನ್ನುವಂಥದ್ದು ಏನಿದೆ, ಒಂದು ಕಾರ್ಯ ತಗೊಳ್ತಿದ್ದಲ್ಲ, ಇದು ಬಹಳ ಅವ್ರನ್ನ ನಾವು ಶ್ಲಾಘನೆ ಮಾಡ್ಬೇಕಾಗುತ್ತೆ. ಹೌದು ಹೌದು, ಇದು ಬೇರೆ ಬೇರೆ ದಾಳಿಯಲ್ಲಿ ಒಡೆದು ಹೋಗಿದೆ. ಹೌದು, ಪೂರ್ಣ ಇದು ಪೂರ್ಣ ಪ್ರಮಾಣದ ದೇವಸ್ಥಾನ ನಮ್ಗೆ ಇವತ್ತು ನೋಡ್ಲಿಕ್ಕೆ ಸಿಗುದಿಲ್ಲ. ಹೌದು, ಯಾಕಂದ್ರೆ ಇಲ್ಲಿ ಅದರ ನಮ್ದು ಹಳೆ ಹಿರಿಯರು ಕೂತ್ಕೊಂಡು ಜಗಲಿಗಳು ಇಲ್ಲಿದೆ, ಜಗಲಿ ಇಲ್ಲಿದೆ ನೋಡಿ. ಈಗ ಇದು ಇದು ನಮ್ಗೆ ನೋಡಿದಾಗ ಇಲ್ಲಿ ಇಲ್ಲಿ ಇದ್ದಿರಬಹುದು ಅಂತ ಅನ್ಸುತ್ತೆ, ನಾವು ಊಹೆ ಮಾಡ್ಕೊಳ್ಬಹುದು. ಕರೆಕ್ಟ್, ಬಹುಶಃ ಹಿಂದಿನವ್ರು ಚೆನ್ನೈಮಣೆ ಆಡ್ತಾ ಇದ್ರು. ಇಲ್ಲಿ ನೋಡಿ, ಇದೆಲ್ಲ ಇದೆಲ್ಲ ಸ್ವಲ್ಪ ಆಟದ ವ್ಯವಸ್ಥೆಯನ್ನ ನೋಡ್ಕೊಂಡಿದ್ದಾರೆ. ಇಲ್ಲಿ ಕೂತ್ಕೊಂಡು ಬೇರೆ ಬೇರೆ ಚಿಂತನೆಗಳು ನಡೆತಿರ್ಬೋದು ಅಂತ ಅನ್ಸೈತಿ ಅಲ್ವಾ. ಈ ದೇವಸ್ಥಾನವನ್ನ ನೋಡಿದ ನಮ್ಗೆ ಹೀಗ ಅನ್ಸೈತಿ. ಹೌದು, ಮತ್ತೆ ಇಲ್ಲಿ ನೋಡಿ, ಇದು ನಂದಿ. ಹೌದು, ಇದು ಪೂರ್ಣ ನಂದಿ ಇಲ್ಲ ಈಗ. ಹೌದು, ಇದೆಲ್ಲ ಸ್ವಲ್ಪ ಬಹುಶಃ ದಾಳಿಗೆ ದಾಳಿಗೆ ಒಳಗಾಗಿದೆ. ಇಲ್ಲೂ ಕೂಡ ಬಹುಶಃ ಹಿಂದಿನ ದಿನಗಳಲ್ಲಿ ಇಲ್ಲಿ ದೇವರು ಇದ್ದಿರಬಹುದು, ಅಲ್ಲೇನೋ ಒಂದು ಮೂರ್ತಿ ಇದ್ದಿರಬಹುದು. ಇಲ್ಲಿ ಇವತ್ತು ಇವತ್ತು ನಮಗೆ ನೋಡ್ಲಿಕ್ಕೆ ಅಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಲಕ್ಷ್ಮಿಯ ಒಂದು ವಿಗ್ರಹ ವಿಗ್ರಹ ಇದೆ, ಕೆತ್ತನೆ ಇದೆ. ಹೌದೌದು, ಈಗ ನಮ್ಗೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಈ ಕೆತ್ತನೆಯಲ್ಲಿ ಅಲ್ವಾ, ಇದು ಗಣಪತಿ. ನಮ್ಗೆ ಈಗ ಅಂದಾಜು ಸಿಗ್ತಾ ಇದೆ 900 ವರ್ಷದ ಹಿಂದೆ ಇರಬಹುದು ಅಂತ. ಇದು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ 900 ವರ್ಷದ ಹಿಂದೆ ಕೆತ್ತಿದಂತ ಈ ಲಕ್ಷ್ಮಿ ಮೂರ್ತಿ ಇವತ್ತು ಎಷ್ಟು ಚೆನ್ನಾಗಿ ಕಾಣುತ್ತೆ ಕಾಣುತ್ತೆ. ಸೊ ಇದು ಬಹಳ ವಿಶೇಷ. ಈ ಮೇಲ್ಗಡೆ ಕೆತ್ತನೆಯಲ್ಲಿ ಗಣಪತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ದಾಳಿಗೆ ಒಳಗಾಗಿದ್ದು ಕರೆಕ್ಟ್ ಕಾಣಿಸ್ತದೆ. ಇಲ್ಲಿ ಏನೋ ಒಂದು ಕೆಳಗಡೆ ಭುಜದ ಆಕೃತಿ ಇದ್ದಿರಬಹುದು, ಆದ್ರೆ ಅದು ದಾಳಿಗೆ ಒಳಗಾಗಿದೆ. ಈಗ ನಾನು ಕೇಳೋದು, ಯಾಕೆ ಇದು ಕೆಂಪು ಆಗಿ ಕಾಣಿಸ್ತಿದೆ? ಯಾಕಂದ್ರೆ ಎಲ್ಲ ಕಡೆನೂ ಕೆಂಪು ಆಗಿಲ್ಲ, ಆದ್ರೆ ಕೆಲವೊಂದು ಕಡೆ ಬಹುಶಃ ಕೆಂಪು ವರ್ಣಕ್ಕೆ ತಿರುಗ್ಬಿಟ್ಟಿದೇನು ಅಂತ. ಇಲ್ಲಿ ಈಗ ಈ ಶಿಲೆಗೆ ಅದು ಕಲೆ ಬರಬೇಕಾದ್ರೆ ಅಲ್ಲಿಯ ಲೋಕಲ್ ವಾತಾವರಣ ಅಂತ ಇರುತ್ತೆ. ಹೌದು, ನನ್ಗನ್ಸು ಮಟ್ಟಿಗೆ ಅಲ್ಲಿಯ ನೀರಿನ ವಾತಾವರಣ, ಗಾಳಿಯ ಜೊತೆಗೆ ನೀರೇನು ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ಇಲ್ಲಿ ನೀರು ಸ್ವಲ್ಪ ಹಾರ್ಡ್ ಇದೆ ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಾರ್ಡು ಅಂತ ಹೇಳಿದ್ರೆ ಅದರಲ್ಲಿ ಫ್ಲೋರೈಡ್ ಎಲ್ಲ ಜಾಸ್ತಿ ಇರುತ್ತೆ. ಆ ಫ್ಲೋರೈಡ್ ನೀರಿನ ಎಫೆಕ್ಟ್ ಕೂಡ ಇದು ಈ ಕೆಂಪು ಕಲರಿಗೆ ಬರುವಂತ ಲಕ್ಷಣಗಳಿರುತ್ತೆ. ಸೊ ನೀರಿನ ಆ ಹಾರ್ಡ್ ನೀರು ಏನಿದೆ ಅದು ಇಲ್ಲಿ ಸ್ವಲ್ಪ ಅದು ಇದಕ್ಕೆ ತಾಗಿರ್ಬಹುದು ಅಂತ ಅನಿಸೈತೆ ಒಂದ್ ಹಂತದಲ್ಲಿ ನೋಡಿದಾಗ. ಹೌದು, ಇದು ಹಾಗೆ ಪ್ರತಿ ಯಾವುದೇ ಶಿಲೆಗಳು ಮತ್ತು ಕಲೆಗಳು ಉಳಿಬೇಕಾದ್ರೆ ಅಲ್ಲಿಯ ಪರಿಸರವೂ ಕೂಡ ಪ್ರಮುಖ ಆಗುತ್ತೆ. ಹೌದು, ಪ್ರಮುಖ ಆಗುತ್ತೆ. ಕರೆಕ್ಟ್ ನೋಡಿ, ಇದು ಮುಖ್ಯ ದ್ವಾರ. ಇದು ಇಲ್ಲಿಂದ ಒಳಗಡೆ ನಮ್ಗೆ 3 ದ್ವಾರಗಳನ್ನ ಪಾಸ್ ಆದ್ರೆ ಶಿವನ ವಿಗ್ರಹ ಸಿಗುತ್ತೆ. ಈ ದೇವಾಲಯದ ಒಳಗಡೆ 2 ಶಿವನ ವಿಗ್ರಹ ಇದೆ. ಒಂದು ಪ್ರಾರಂಭದಲ್ಲಿ ಕಾಣುವಂತ ದೊಡ್ಡದಾದ ಶಿವನ ವಿಗ್ರಹ, ಇನ್ನೊಂದು ಪ್ರಮುಖ. ಹೌದು, ಲಿಂಗ ಚತುರ್ಮುಖನೇ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುವುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ವಿಶೇಷವಾಗಿ ನಂದಿ, ಬನ್ನಿ ಸರ್, ಒಂದೇ ಕಲ್ಲಿನಿಂದ ಇದು ನಂದಿ ವಿಗ್ರಹ ಆಗಿದೆ. ಏಕಶಿಲೆ ಇದು. ಹೌದು ಹೌದು, ಅದರ ಪೀಠವು ಕೂಡ ಹೌದು ಏಕಶಿಲೆಯಲ್ಲಿ ಇದೆ. ಇಲ್ಲೂ ಕೂಡ ದಾಳಿಯಾಗಿದೆ. ನಂದಿ ಪೂರ್ವಾಭಿಮುಖವಾಗಿದೆ ಅಲ್ಲ ದೇವಾಲಯ? ದೇವಾಲಯ ಪೂರ್ವಾಭಿಮುಖವಾಗಿದೆ. ಓಕೆ, ಬೆಳಗಿನ ನಿಮಗೆ ಬೆಳಗಿನ ಸೂರ್ಯನ ಕಿರಣ ದೇವಸ್ಥಾನದ ಬಾಗಿಲೆಲ್ಲ ಪಾಸ್ ಮಾಡ್ಕೊಂಡು, ಯಾವುದು ಒಂದು ದಿನ ಪೂಜೆ ಆಗುವ ಸಮಯಕ್ಕೆ ಸೂರ್ಯನ ಕಿರಣ ನೇರವಾಗಿ ಚತುರ್ಮುಖ ಲಿಂಗ, ಅಂದ್ರೆ ಇದಕ್ಕಿಂತ ಹಿಂದೆ ಏನ್ ಲಿಂಗ ಕಾಣಿಸ್ತಿದೆ ಆ ಲಿಂಗದ ಮೇಲೆ ಬೀಳುತ್ತೆ ಅಂತ. ಅದು ಶಿವರಾತ್ರಿಯ ದಿನ ಅದನ್ನ ನಾವು ನೋಡುವ ಭಾಗ್ಯ ಸಿಗುತ್ತೆ. ಹೌದಾ? ಶಿವರಾತ್ರಿ ದಿನ ಬೆಳಗಿನ ಸೂರ್ಯನ ಕಿರಣ ನೇರವಾಗಿ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುತ್ತೆ. ಯಾರೇ ಹುಬ್ಬಳ್ಳಿಗೆ ಬಂದ್ರು ನೀವು ಶಿವನ ಈ ದೇವಾಲಯಕ್ಕೆ, ಚಂದ್ರಮೌಳೀಶ್ವರ ದೇವಾಲಯಕ್ಕೆ ಬಂದೇ ಹೋಗಿ ಒಂದಾದ್ರೂ ವಿಸಿಟ್ ಮಾಡಿ, 1 ಗಂಟೆ ಇಲ್ಲಿ ಸಮಯ ಸ್ಪೆಂಡ್ ಮಾಡಿ ಹೋಗಿ, ನಿಮ್ಗೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ನೋಡಿ, ಇದು ದ್ವಾರ, ಇದು 2ನೇ ದ್ವಾರ ನಮ್ಗೆ ಸಿಕ್ಕಿರುವಂಥದ್ದು. ನೋಡಿ, ಇಲ್ಲೂ ಕೂಡ ಲಕ್ಷ್ಮಿ ಇದೆ. ಸೊ ಈ ದ್ವಾರದ ಶಿಲ್ಪಕಲೆಯನ್ನ ಒಮ್ಮೆ ಗಮನಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಗೆ ಮರದಲ್ಲೂ ಕೂಡ ಇಷ್ಟು ಚೆನ್ನಾಗಿರ್ಕೆಲ್ಲ. ನಾನು ನಿಮ್ಗೆ, ನಿಮ್ಮದು ಸಂದೀಪ್ ಅವ್ರೆ, ನಾನು ನಿಮ್ಗೆ ಒಂದು ಹೇಳಿದೆ, ಇದು ಕಲ್ಲು ಹೊರಭಾಗ ಯಾಕೆ ಕೆಂಪಾಗಿದೆ, ಈ ಒಳಭಾಗದಲ್ಲಿ ಆ ಗುಣ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಕಾರಣ ಏನಂದ್ರೆ, ಒಳಭಾಗದಲ್ಲಿ ಆ ಗಾಳಿಯ ಜೊತೆಗೆ ನೀರು ಈ ಮಿಕ್ಸಿಂಗ್ ಇಲ್ಲಿ ಇರುವುದಿಲ್ಲ. ಕರೆಕ್ಟ್ ಕರೆಕ್ಟ್. ಈ ಅಲ್ಲಿ ಹೊರಭಾಗ ಏನಾಗತ್ತಲ್ಲ ಆ ವ್ಯವಸ್ಥೆ ಇರುವುದರಿಂದ ಅದು ಕೆಂಪು 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 ಕಲರ್ ಅಲ್ಲಿ ಬರ್ತೈತೆ. ಈ ಒಳಗೆ ನಮ್ಗೆ ಅದು ನೋಡ್ಲಿಕ್ಕೆ ಸಿಗುವುದಿಲ್ಲ. ಹೀಗೆ ಅಲ್ಲಿಯ ಪರಿಸರವೂ ಕೂಡ ಒಂದು ಉಳಿಸ್ಕೊಳ್ಳಿಕ್ಕೆ, ಅದರ ಕಲರ್ ಅನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪರಿಸರವೂ ಒಂದು ಕೆಲಸ ಮಾಡುತ್ತೆ. ನಿಜ ನಿಜ. ಹೌದು ಹೌದು, ಬನ್ನಿ ಈಗ ಶಿವನ ದರ್ಶನ ಮಾಡ್ಕೊಂಡು ಬರೋಣ. ಸೊ ಈಗ ನಾವು 3 ದ್ವಾರಗಳನ್ನ ಪಾಸ್ ಆಗಿ ಒಳಗಡೆ ಬಂದ್ವಿ. ಇಲ್ಲಿ ಶಿವನ ಲಿಂಗ ಇದೆ ನೋಡಿ, ಇದೇ ಚಂದ್ರಮೌಳೇಶ್ವರ. ಹೌದು ಅಲ್ವಾ? ಈ ಇದ್ರದ್ದು ವಿಶೇಷ ನೋಡಿ, ಇದು ಚತುರ್ಮುಖ ಅಂತ ಏನಿದು ಲಿಂಗ ಇದೆಯಲ್ಲ,
ಈ ಗರ್ಭಗುಡಿಗೆ ನಾಲ್ಕು ಬಾಗಿಲಿದೆ. ಈ ಗರ್ಭಗುಡಿಗೆ ನಾಲ್ಕು ಬಾಗಿಲು. ನೀವು ನಾಲ್ಕು ದಿಕ್ಕಿನಲ್ಲಿ ಇದರ ಪೂಜಾ, ನಾಲ್ಕು ದಿಕ್ಕಿನಲ್ಲಿ ಶಿವನ ಮುಖವನ್ನ ನಾವು ನೋಡ್ಬೋದು. ಹೌದು 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 ಹೌದು. ನಮ್ಗೆ ಪುರಾತನದಲ್ಲಿ ನೋಡಿದಾಗ ಇದು ನಾಲ್ಕು ಮುಖದಲ್ಲಿಯೂ ಕೂಡ ಪೂಜೆ ಆಗ್ತಿತ್ತಂತೆ. ಈ ನಾಲ್ಕು ದ್ವಾರದಲ್ಲಿ ಭಕ್ತರು ಅದಕ್ಕೆ ದರ್ಶನವನ್ನ ಪಡಿಬಹುದು. ದರ್ಶನ ಇದು ಒಂದು ದ್ವಾರ. ಒಂದು ದ್ವಾರ ಓಕೆ. ಇದರ ಪಕ್ಕದಲ್ಲಿ ಇನ್ನೊಂದು ದ್ವಾರ ಇದೆ. ಇಲ್ಲೂ ಕೂಡ ಶಿಲ್ಪಕಲೆಗಳಿದೆ. ಇದೆ, ಇದನ್ನ ವಿಶೇಷವಾಗಿ ಸಲ ಗಮನಿಸಬಹುದು. ನೋಡಿ ಪೂಜೆ, ಇಲ್ಲಿ ಪೂಜೆ ಹೆಂಗಾಗುತ್ತೆ? ಈಗ ಇಲ್ಲಿ ನಿತ್ಯ ಪೂಜೆ ಇದೆ. ನಿತ್ಯ ಪೂಜೆ ನಿತ್ಯ ಬೆಳಿಗ್ಗೆ ಅವರು 6 ಗಂಟೆಯಿಂದ ನಿಮ್ಗೆ ರಾತ್ರಿ 6 ಗಂಟೆ ತನಕ ಇಲ್ಲಿ ಪುರೋಹಿತರು ಇರ್ತಾರೆ. ಇಲ್ಲಿ ಅದರ ಪೂಜಾವನ್ನು ಮಾಡುವಂತದ್ದು ಬಹಳ ವ್ಯವಸ್ಥಿತವಾಗಿ ಪೂಜೆ ಆಗತ್ತೆ. ನನ್ಗನ್ಸೋ ಮಟ್ಟಿಗೆ ಬೇರೆ ಬೇರೆ ನಮ್ಮ ಪ್ರಾಚೀನ ದೇವಸ್ಥಾನ ನೋಡಿದಾಗ ನಿತ್ಯ ಪೂಜೆಗಳು ಕಡಿಮೆ ಇರುತ್ತೆ. ಕಡಿಮೆ ಇದೆ ಇಲ್ಲಿ, ಹಾಗಿಲ್ಲ ಅಂದ್ರಲ್ಲೂ ಈ ಐತಿಹಾಸಿಕ ದೇಗುಲಗಳಲ್ಲಿ. ಹೌದೌದು, ಬಹುಶಃ ನಿತ್ಯ ಪೂಜೆಗಳು ಕಡಿಮೆ ಇರುತ್ತೆ, ಬಹಳ ಕಡಿಮೆ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ನೋಡಿ, ಈಗ ನಾವು ಅಲ್ಲಿ ಪ್ರಮುಖ ದ್ವಾರದಲ್ಲಿ ನೋಡಿದ್ವಿ. ಹೌದು, ಇಲ್ಲಿ ಮತ್ತೊಂದು ದ್ವಾರ. ಇಲ್ಲೂ ಈ ದ್ವಾರವೂ ಕೂಡ ನಾವು ಇಲ್ಲಿ ದರ್ಶನವನ್ನ, ದೇವರ ದರ್ಶನ ಪಡಿಬಹುದು. ಪಡಿಬಹುದು. ಮತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಆಗುತ್ತಂದ್ರೆ, ಬಂದಂತ ಪ್ರತಿ ಪ್ರವಾಸಿಗರು ಯಾರು ಬರ್ತಾರೋ ಅವರಿಗೆ ಇಲ್ಲಿ ಆರತಿ ಮಾಡಿ ಕಳಿಸ್ತಾರೆ. ಓಕೆ, ಇದೊಂದು ವಿಶೇಷತೆ ಇಲ್ಲಿ. ಹೌದು ಹೌದು. ಈ ಕಡೆ ಬನ್ನಿ, ಇಲ್ಲಿ ಗಣಪತಿಯ ವಿಗ್ರಹ ಇದೆ. ಹೌದು ಹೌದು. ಅಲ್ಲಿಗೂ ಹೋಗ್ಬೋದು ನೋಡಿ. ಇದು ಎಷ್ಟು ಹಳೆಯದಾಗಿದೆ ಅಂದ್ರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ಒಂಥರ ಇಡುಗುಂಜಿ ದೇವರ ಇದು ನೋಡಿ. ಇದು ಇದು ಈ ದೇವಸ್ಥಾನವನ್ನ ನಾವು ಎಷ್ಟು ಚೆನ್ನಾಗಿ ನೋಡಿದ್ವಿ. ಇದಕ್ಕೆ ಚತುರ್ಭಾಗಲು, ಹೊರಗಿನಿಂದನೂ ಕೂಡ ನಾಲ್ಕು ಬಾಗಿಲುಗಳಿದ್ವು ಇದಕ್ಕೆ. ಹೌದು, ಈಗ ನೋಡಿ ಇಲ್ಲಿಂದನೂ ನಾವು ದರ್ಶನ ಪಡಿಬಹುದು. ಹೌದು, ಹೊರಗಡೆ ನಿಂತು ಕೂಡ ದರ್ಶನ ಪಡಿಬಹುದು. ಇದು ಇದು ಇದ್ರ ವಿಶೇಷತೆ. ಹೌದು, ಇದು ಚಾಲುಕ್ಯರ ಕಾಲದಲ್ಲಿ ಯಾವ್ಯಾವ ದೇವಸ್ಥಾನಗಳು ಆಯ್ತು ಅದು ಜಕಣಾಚಾರ್ಯರ ಕೆತ್ತನೆಯಲ್ಲಿ ಆಗಿದೆ ಅನ್ನೋದಕ್ಕೆ ಇವೆಲ್ಲ ಎಷ್ಟು ಅದ್ಭುತ ಸಾಕ್ಷಿಗಳು ಸಿಗುತ್ತೆ ನೋಡಿ. ಅಲ್ಲಿ ನಾಗದೇವರ ಇದು ಕೂಡ ಇದೆ. ಹೌದು ಹೌದು ಹೌದು. ಆ ಕಾಲದಿಂದಲೂ ಕೂಡ ದೇವರ ಆರಾಧನೆಗಳು ಈ ರೀತಿಯಲ್ಲಿ ಇತ್ತು, ಈ ರೀತಿಯಲ್ಲಿ ಇತ್ತು ಅನ್ನೋದು ನಮಗ್ ಸಿಗುತ್ತೆ. ಟೋಟಲ್ ಆಗಿ 12 ಬಾಗಿಲುಗಳು ಈ ದೇವಸ್ಥಾನಕ್ಕೆ ಬರಬಹುದು. ಆದ್ರೆ ಇದ್ರ ವಿಶೇಷ ಏನಂದ್ರೆ, ಗರ್ಭಗುಡಿಯ ಈ ಪ್ರಮುಖ ದ್ವಾರಗಳು ಚತುರ್ಮುಖ ಮತ್ತು ನಾಲ್ಕು ಬಾಗಿಲು ಏನಿದೆಯಲ್ಲ, ಈ ದೇವಸ್ಥಾನ ಈ ರೀತಿಯಲ್ಲಿ ಇರುವುದಕ್ಕೆ ಇದೊಂದು ಹುಬ್ಬಳ್ಳಿಗೆ ಒಂದು ಹೊಸತನವನ್ನ ಕೊಡುವಂತ ದೇವಸ್ಥಾನ. ಬಹುಶಃ ಹುಬ್ಬಳ್ಳಿಯ ಮಂದಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮಂದಿಯೂ ಒಮ್ಮೆ ಆದರೂ ಈ ದೇವಾಲಯವನ್ನ ನೋಡ್ಬೇಕು. ಯಾಕೆ ಹೇಳ್ತಿದೀವಿ ಅಂದ್ರೆ, ಶಿಲ್ಪಕಲೆಯನ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ನೋಡಿ ಆನೆ ಇದೆ. ಹೌದೌದು, ನಮ್ಗೆಲ್ಲಾ ದೇವಾಲಯದ ಮುಂಭಾಗದಲ್ಲಿ ಆನೆ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಇಲ್ಲಿ ತಳಭಾಗದಲ್ಲೂ ಕೂಡ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಈಗ ನಾವು 3 ದ್ವಾರ ಆಯ್ತು, ಆ ಕಡೆ ಬಂದ್ರೆ 4 ದ್ವಾರ ನೋಡಿ. ಅಲ್ಲಿ ಜನ ಎಲ್ಲ ಬರ್ತಾರೆ ಅವಾಗ್ಲೂ. ಒಂದು ಇದರ ವಿಶೇಷತೆ ಏನಂದ್ರೆ, ಇಲ್ಲಿ ಗರ್ಭಗುಡಿಯ ದ್ವಾರಗಳಿಗೂ ಮತ್ತು ಗರ್ಭಗುಡಿಯ ಮೇಲ್ಚಾವಣಿಗಳಿಗೆ ಇಲ್ಲಿ ಯಾವುದೇ ಧಕ್ಕೆಗಳಾಗಿಲ್ಲ. ಬೇರೆ ಬೇರೆ ದೇವಸ್ಥಾನಗಳನ್ನ ನೋಡಿದಾಗ ಅಲ್ಲಿಯೂ ಕೂಡ ದಾಳಿಕೋರರು ಅದನ್ನ ದಾಳಿಯನ್ನ ಮಾಡಿದ್ದಾರೆ, ಇಲ್ಲಿ ಹಾಗಿಲ್ಲ. ಹೌದು, ಇದು ನಮ್ಗೆ ಈಗ ನಾವು 4ನೇ ಬಾಗಿಲಿಗೆ ಬಂದ್ವಿ. 3ನೇ ಬಾಗಿಲು, 1, 2, 3 4 ಕಡೆ ಆ ಕಡೆ ನೋಡಿದ್ರು ಕೂಡ ನಮ್ಮ 4ನೇ ಬಾಗಿಲು ಸಿಗುತ್ತೆ. ಇಲ್ಲಿ ಇನ್ನೊಂದು ಶಿವಲಿಂಗ ಇದೆ. ಇದರದ್ದು ವಿಶೇಷತೆ ಏನಂದ್ರೆ, ಚತುರ್ಮುಖ ಶಿವಲಿಂಗ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ನಮಗೆ ಇಲ್ಲಿ ಅಂದ್ರೆ 2ನೇ ಲಿಂಗವು ಕೂಡ ನಮ್ಗೆ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಈ ಲಿಂಗದಲ್ಲಿ 5 ಮುಖ ಇದೆ, 4 ಮುಖ ಇದೆ ಅಲ್ವಾ? ಚತುರ್ಮುಖ ಇಲ್ಲಿದೆ, ಇದು 4 ಭಾಗದಲ್ಲಿ ಲಿಂಗ ಇದೆ. ಓಕೆ, ಇದಕ್ಕೂ ಅದೇ ತರ ಇದೆ, ಚತುರ್ಮುಖ ಇದೆ. ನಿಮ್ಗೆ 4 ದ್ವಾರದಲ್ಲಿ ದರ್ಶನ ಕೆತ್ತನೆ ಇದೆ. ಇದು ಕೆತ್ತನೆ ಇದೆ. ಹೌದು, ಕರೆಕ್ಟ್ ಕಾಣಿಸುತ್ತೆ ನೋಡಿ. ಚತುರ್ಮುಖ ಲಿಂಗ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಪೂರ್ಣ ಸಿಗುತ್ತೆ. ಪೂರ್ಣ ಸಿಗುತ್ತೆ. 4 ದ್ವಾರದಲ್ಲಿ ದೇವರ ದರ್ಶನ ಅಲ್ಲಿ ಸಿಗುತ್ತೆ. ಅಲ್ಲಿ ಸಿಗುತ್ತೆ. ಎಸ್, ಇಲ್ಲಿ ನೋಡಿ, ಇಲ್ಲಿ ಶಿವಲಿಂಗದಲ್ಲೇ ಚತುರ್ಮುಖ ಇದೆ. ಹೌದು, ಪ್ರತಿದಿನ ಪೂಜೆ ಕೂಡ. ನೀವು ಇದನ್ನ ಮುಟ್ಟಿ ಪೂಜೆ ಮಾಡುವ ಅಧಿಕಾರ ಇಲ್ಲಿ ಎಲ್ಲರಿಗಿದೆ. ಎಲ್ಲರಿಗಿದೆ ಅಂದ್ರೆ ಇಲ್ಲಿ ಬಂದು ಈ ಲಿಂಗವನ್ನ ಮುಟ್ಟಿ ನೀವು ಪೂಜೆ ಮಾಡಬಹುದು, ಮುಟ್ಟಿ ನೀವು ನಮಸ್ಕಾರ ಮಾಡಬಹುದು. ಅಷ್ಟು ಶಕ್ತಿಯುತವಾದ ಒಂದು ಈ ಭಾಗ ಇದು. ಹೌದು, ಹಾಗಾಗಿ ಖುಷಿ ಆಗತ್ತಲ್ಲ. 4 ಬಾಗಿಲಿನಿಂದ ದರ್ಶನ ಪಡೆಯುವಂತ ಭಾಗ್ಯ, ಚತುರ್ಮುಖ ಲಿಂಗವನ್ನ ದರ್ಶನ ಪಡೆಯುವಂತ ಭಾಗ್ಯ, 12 ದ್ವಾರಗಳಿಂದ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವಂತ ದೇವಸ್ಥಾನ ಅದು ಕರ್ನಾಟಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಹುಬ್ಬಳ್ಳಿಯ ದೇವಸ್ಥಾನ ಒಂದೇ ಅಂತ ಅನಿಸಿದೆ. ನಾನು ಕೇಳಿರುವ ಮಟ್ಟಿಗೆ ಚತುರ್ಮುಖ ಇರುವಂತಹ ಶಿವನ ಲಿಂಗ ಇರೋದು ಇದು 2 ಅಂತ ಅನ್ಕೊಂತೀನಿ. ಇನ್ನೊಂದು ಬೇರೆ ಎಲ್ಲೋ ಇದೆ, ಅದನ್ನ ಬಿಟ್ಟರೆ ಇಲ್ಲೇ ಇರುವುದು ಅಂತ. ಈ ಲಿಂಗಕ್ಕೆ ಅಲ್ವಾ ಶಿವನ ಇದು ಬೀಳೋದು? ಆ ಲಿಂಗ ಇಲ್ಲಿಗೂ ಬೀಳುತ್ತೆ.
ಅಲ್ಲಿ ಮೇನ್ ದ್ವಾರದಿಂದ ಶಿವರಾತ್ರಿ ದಿನ ಬೀಳೋದು, ಶಿವರಾತ್ರಿ ದಿನ ಬೀಳೋದು, ಮತ್ತೆ ಯುಗಾದಿ ದಿನ ವಿಶೇಷ ಪೂಜೆಗಳು ಇಲ್ಲಿ ಆಗತ್ತೆ. ಇಲ್ಲಿ ಇಡೀ ಊರಿನ ಜನಗಳು ಇದ್ರ ಆರಾಧನೆ ಮಾಡ್ತಾರೆ. ಮಾಡ್ತಾರೆ ನೋಡಿ, ಇದು ನಮ್ಮ ಸನಾತನ ಧರ್ಮವನ್ನ ಸಾರುವಂತಹ ಒಂದು ಸಂಕೇತ ಜಕ್ಕಣಾಚಾರ್ಯ ಅವರು ಅಥವಾ ಅವರ ವೃಂದ ಯಾರು ಇದನ್ನ ಕಟ್ಟಿದ್ದಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಎಷ್ಟು ಈಗ ನಾವು ಅವ್ರಿಗೆ ಕೆಲಸ ಆಗಿರ್ಬೋದು. ಈಗ ನಾವು ಬರ್ತಾ ಇರೋದು ಇದರ ಹಿಂದಿನ ದ್ವಾರಕ್ಕೆ ಬಂದ್ವಿ. ಹೌದು, ನೇರ ಬಾಗಿಲಿಂದ ಬಂದ್ವಿ. ಹೌದು, ನಾವು ಇಲ್ಲಿ ಹಿಂದಿನ ಬಾಗಿಲಿನಲ್ಲಿ ಈಗ ಬಂದಿದ್ದೇವೆ. ಹೌದು, ಇದು ಇದು ಈಗ ಏನಂದ್ರೆ ಇದು ಸರ್ಕಾರದ ಆಡಳಿತದಲ್ಲಿದೆ. ಹೌದು, ಸರ್ಕಾರದ ಆಡಳಿತ ನನಗೆ ಇಲ್ಲಿ ನೋಡಿದಾಗ ಒಂದು ವಿಶೇಷವಾಗಿ ಇದನ್ನ ಕ್ಲೀನ್ನೆಸ್ ಇರ್ಬೋದು, ಇಲ್ಲಿ ಊರ್ ಜನರ ಸಹಕಾರ ಇದಕ್ಕೆ ಬಹಳ ಚೆನ್ನಾಗಿದೆ. ಹೌದು, ಆದ್ರೆ ಮುಖ್ಯ ರಸ್ತೆ ಇದೆಯಲ್ಲ ತುಂಬಾ ಕಿರಿದಾಗಿದೆ, ಬಹುಶಃ ಒಂದು ಕಾರ್ ಬರೋದು ಕೂಡ ಕಷ್ಟ ಆಗಿದೆ. ಇದು ಇದು ತುಂಬಾ ಏನಿತ್ತಂದ್ರೆ ಮೊದಲು ಇದರದ್ದು ಇಲ್ಲಿ ಹೇಳುವ ಪ್ರಕಾರ ಇದು ರಥಬೀದಿಯಂತೆಯೇ ದೊಡ್ಡ ರಸ್ತೆಗಳಿತ್ತು. ಓಕೆ, ಬರುವ ದಿನದಲ್ಲಿ ಹಂತ ಹಂತವಾಗಿ ಈ ರಸ್ತೆಗಳು ಇಲ್ಲಿ ಇರುವಂತ ಎಲ್ಲರೂ ಕೂಡ ಅದನ್ನ ಚಿಕ್ಕದಾಗಿದೆ. ಓಕೆ, ನಾನು ಈ ಊರ್ ಜನರಲ್ಲಿ ಕೂಡ ಒಂದು ವಿನಂತಿ ಎಲ್ಲ ಮಾಡಿಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಇದಕ್ಕೊಂದು ಒಳ್ಳೆ ಮಾರ್ಗ ಮಾಡಬಹುದೇನೋ ಅಂತ ಅನಿಸ್ತದೆ. ಹೌದು, ಖಂಡಿತ ಮಾಡಬಹುದು, ಮಾಡಬೇಕು. ಯಾಕಂದ್ರೆ ಇದೊಂದು ನಮ್ಮ ಒಂದು ಪ್ರಾಚೀನ ದೇವಸ್ಥಾನ ಯಾವ ಊರಲ್ಲಿ ಇರುತ್ತೆ ಅಲ್ಲಿ ವಿಶೇಷವಾಗಿ ಪ್ರವಾಸಿಗರು ಬರ್ತಾರೆ. ಹೌದು, ಪ್ರವಾಸಿಗರು ಎಲ್ಲಿ ಚೆನ್ನಾಗಿ ಬರ್ತಾರೆ ಆ ಊರಿಗೆ ಒಂದು ಹೆಮ್ಮೆ. ಹೌದು, ಆತಿಥ್ಯ ಮಾಡ್ಲಿಕ್ಕೆ ಇವೆಲ್ಲವೂ ಹೆಮ್ಮೆ ನೋಡಿ. ಇದು ಇಲ್ಲಿ ನಾವು ನೋಡಕ್ ಹೋದ್ರೆ ಇಲ್ಲೆಲ್ಲಾ ಕೂಡ ಎಲ್ಲಾ ದೇವರು ಇದಾರೆ ಇಲ್ಲಿ ಅಂತ ಹೇಳ್ಬೋದು. ಸುತ್ತಲೂ ನೋಡಿದ್ರೆ ಸರ್ ದೇವರು ಇರ್ಬಹುದು, ನಾಟ್ಯರಾಣಿಯರ ವಿಗ್ರಹಗಳಿರ್ಬಹುದು, ಪ್ರತಿಯೊಂದು ಕೆತ್ತನೆ ಆಗಿದೆ. ನರಸಿಂಹ ದೇವರು ಇರ್ಬಹುದು, ಆಮೇಲೆ ಕಲ್ಲನ್ನ ಇಟ್ಟಿರುವ ಬಗೆ ಇದೆಯಲ್ಲ, ಇದು ಇವತ್ ಎಂಥ ಟೆಕ್ನಾಲಜಿ ಇಟ್ಟರೂ ಕೂಡ ಇದು ಇವತ್ತು ನೋಡಿ ನಮ್ಗೆ ಇವತ್ತು ಯಾವುದೇ ಕಲ್ಲುಗಳನ್ನ ಎತ್ತಬೇಕಾದ್ರೆ ಕ್ರೇನ್ಗಳ ಮುಖ್ಯನ ನಾವು ಎತ್ತಬಹುದು. ಹೌದು, ಈ ದೇವಸ್ಥಾನದಲ್ಲಿ ನೋಡಿ ಅಲ್ಲಿ ಲಿಂಗದ ಏನು ಪೂಜೆಗಳಾಗತ್ತೆ, ಆ ಲಿಂಗದ ಅಲ್ಲಿ ಅಭಿಷೇಕಗಳಾಗತ್ತೆ ನೀರಿನಿಂದ, ಅವೆಲ್ಲವೂ ಕೂಡ ಇಲ್ಲಿ ಬಂದು ಹರಿದು ಬೀಳುತ್ತಿತ್ತು. ಎಸ್ ಎಸ್, ಇಲ್ಲೂ ಕೂಡ ಪ್ರಸಾದ ತೀರ್ಥ ತಗೊಳ್ಬಹುದು. ಹೌದು, ಅಂದ್ರೆ ಈ ನಮ್ದು ಯಾವ ರೀತಿಯ ಪ್ರಾಚೀನ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಹೌದು ನಾವು ಈ ದೇವಸ್ಥಾನಗಳನ್ನ ನೋಡಿದ್ರೆ ನಮಗೆ ಸಿಗತ್ತೆ. ನಿಜ ಹೌದು, ಸನಾತನ ಧರ್ಮ ಇಷ್ಟು ಅದ್ಭುತ ಧರ್ಮ, ಸನಾತನ ವ್ಯವಸ್ಥೆ. ಓಕೆ, ಅದು ಯಾರಿಗೂ ನಾಶ ಮಾಡುವಂತ ವ್ಯವಸ್ಥೆನೇ ಅಲ್ಲ, ಅಲ್ಲ ಅದು ಒಳ್ಳೆದನ್ನೇ ಮಾಡುವಂತದ್ದು. ಹೌದು, ಆದ್ರೆ ಇಡೀ ಸನಾತನ ವ್ಯವಸ್ಥೆಗೆ ಸಿಕ್ಕಾಪಟ್ಟಿ ದಾಳಿಗಳಾಗಿದೆ. ಹೌದು, ದಾಳಿಗಳ ದೇವಸ್ಥಾನದ ಪಂಚಾಂಗ ನೀವು ಅಡಿಗಡೆ ನೋಡಿದ್ರೆ, ಬಹುಶಃ ಇದ್ರ ಅಡಿಗಡೆ ಇನ್ನೂ ಎಷ್ಟು ಆಳ ಇದೆ, ಅದ್ರ ಮೇಲ್ಗಡೆ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಈಗ 900 ವರ್ಷದ ಹಿಂದೆ ಇದು ಕಟ್ಟಿದ್ದಾರೆ, ಇವತ್ತು ಕೂಡ ಇದು ಒಂದು ಕೆಳಗಿನ ಕಲ್ಲು ಅಲಗಾಡ್ಲಾರ್ದೆ ಇದೆ ಅಂತ ಹೇಳಿದ್ರೆ ಅಲ್ವಾ, ಅದಕ್ಕೆ ಯಾವ ರೀತಿಯ ಟೆಕ್ನಾಲಜಿಯನ್ನ ಬಳಸಿರ್ಬೋದು ಅವರು. ಹೌದು ನೋಡಿ ಸರ್, ಅಲ್ಲಿ ನೋಡಿ, ಹೌದು ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಬಹುಶಃ ಅದ್ರ ಮೇಲೆ ಇನ್ನೂ ದೇವಾಲಯ ಇತ್ತು ನಾಟ್ಯ ರೂಪದಲ್ಲಿ. ಹೌದು, ನನಗೆ ಇದು ಇದು ಹೀಗೆ ಅನಿಸ್ತೈತೆ, ಇದರ ಇನ್ನೊಂದು ಫ್ಲೋರು ದಾಳಿಗೆ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಇಲ್ಲೂ ಕೂಡ ಏನೋ ಇಟ್ಟಿದ್ದಾರೆ ಬಹುಶಃ ಇದು ಇದು ನಮ್ಮ ಹಳೆಯ ಕೆತ್ತನೆಗಳೆಲ್ಲವೂ ಕೂಡ ಇದು ಅಂದ್ರೆ ದಾಳಿ ಒಳಗಾಗಿ ಎಲ್ಲ ಸೈಡಲ್ಲಿ ಉಳಿದಿದ್ದನ್ನ ಅದನ್ನ ಉಳಿಸ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ನಮ್ಗೆ ಈ ಇದರ ಮೇಲ್ಭಾಗ ಮೇಲ್ಛಾವಣಿಯ ಕೆಲವು ಕಲ್ಲುಗಳು ಅಂತ ಅನ್ಸುತ್ತೆ. ಇಲ್ಲೂ ಕೂಡ ಇದೆ ನೋಡಿ, ಇದೆ ಇದೆ. ಎಸ್ ಎಸ್, ಇಷ್ಟನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಆಗಿದೆ. ಹೌದೌದು, ಇಲ್ಲಿ ಸದ್ಯಕ್ಕೆ ನಾವು ಬಂದಾಗ ನಮ್ಗೆ ಸಿಕ್ಕಿರೋ ಮಾಹಿತಿ ಇಷ್ಟು. ಹುಬ್ಬಳ್ಳಿಗೆ ಯಾರೇ ಬಂದ್ರು ಇಲ್ಲಿಗೆ ಒಂದ್ಸಲ ಒಂದು ಪ್ರಾಚೀನ ದೇವಸ್ಥಾನವನ್ನು ನೋಡ್ಕೊಂಡು ಹೋಗ್ಬೇಕು. ಹೌದು ಹೌದು, ಯಾಕಂದ್ರೆ ಇಲ್ಲಿ ವಿಶೇಷ ಕೆತ್ತನೆಗಳಿದೆ, ಅದನ್ನ ನಮ್ಮ ಯುವ ಪೀಳಿಗೆ ನೋಡ್ಬೇಕು. ಕರೆಕ್ಟ್, ಮುಂದಿನ ಬರುವಂತ ದಿನದಲ್ಲಿ ಈ ರೀತಿಯ ಕೆತ್ತನೆ ದೇವಸ್ಥಾನಗಳು ಇನ್ನಾಗ್ಬೇಕು ಅಂತ. ಹೌದು ಖಂಡಿತ, ಅದು ಆಗ್ಬೇಕು, ಆಗ್ಲಿ ಅಂತ ನಮ್ಮ ಒಂದು ಮನೋಭಿಲಾಷೆಯು ಕೂಡ ಹೌದು ಅಂತ ಹೇಳೋದು ಇಷ್ಟಪಡ್ತೀನಿ ಸರ್. ದೇವಾಲಯದ ಬಗ್ಗೆ ನಾವು ಒಂದು ಸುತ್ತು ಹೋಗಿ ಎಲ್ಲವನ್ನ ವಿವರಣಾತ್ಮಕವಾಗಿ ವಿವರಿಸುವುದಕ್ಕೆ ನಿಮ್ಮ ಸಹಾಯ ತುಂಬಾ ಸಿಕ್ತು. ಆಮೇಲೆ ನಿಮ್ಮ ಮಾರ್ಗದರ್ಶನದಲ್ಲೇ ನಾವು ಇವತ್ತು ಇಲ್ಲಿಗೆ ಬಂದಿದ್ದು, ಇಲ್ಲಾಂದ್ರೆ ನಮಗೂ ಕೂಡ ಗೊತ್ತಾಗಿರಲಿಲ್ಲ. ನನಗೂ ಬಹಳ ಒಂದು ಆಸೆ, ಯಾಕಂದ್ರೆ ಹೆಗ್ಗದ್ದೆ ಸ್ಟುಡಿಯೋ ಪ್ರತಿ ಈ ತರ ಪ್ರಾಚೀನ ದೇವಸ್ಥಾನ ಇರ್ಬೋದು. ಹೌದು, ಮತ್ತು ನಮ್ಮ ವಿಶೇಷ ಕಲ್ಪನೆ ಇಟ್ಕೊಂಡು ನೀವೇನ್ ಕೆಲಸ ಮಾಡ್ತಿರಲ್ಲ. ಹೌದು, ಇದು ನಮ್ಗೆ ಇದೇ ಭಾರತೀಯತೆ ಅಂತ. ಎಸ್ ಎಸ್, ಇದೇ ನಮ್ಮ ದೇಶದ ಕಲೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ. ಪ್ರತಿ
ಚಾನಲ್ನವರು ಮಾಡಿಬಿಟ್ರೆ ಬಹಳ ಒಳ್ಳೆ ವಿಷಯಗಳು ಹೊರಗೆ ಬರುತ್ತೆ. ಇಷ್ಟೋ ಜನಕ್ಕೆ ಯಾವುದೋ ವಿಷಯ ಗೊತ್ತಿಲ್ಲ, ಅದನ್ನ ನೀವು ಹೊರಗೆ ತರುವಂತ ಪ್ರಯತ್ನ ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ನಿಮಗೆ ಋಣಿಯಾಗಿರ್ತೀವಿ. ಖಂಡಿತ ಸರ್, ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದವನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯ ಕೆಲವೊಂದು ಐತಿಹಾಸಿಕ ಸ್ಥಳಗಳಿರ್ಬೋದು, ಕೆಲವೊಂದು ಸ್ಥಳಗಳ ವಿವರಣೆಗಳಿರ್ಬೋದು, ಎಲ್ಲವನ್ನ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನಿಮಗೆ ಕೊಡ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಯಾರಾದರೂ ಮೊದಲೇ ಇಲ್ಲಿಗೆ ಬಂದಿದ್ರು ಕೂಡ ಬರೀರಿ, ಅಥವಾ ಈ ಕಾರ್ಯಕ್ರಮವನ್ನು ನೋಡಿ ನಾನು ಅಲ್ಲಿಗೆ ಹೋಗಿ ಬಂದೆ ಅನ್ನೋರಿದ್ರು ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ಬರೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.